ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್. ನಿಪ್ಪಾಣಿ ಪಟ್ಟಣದಲ್ಲಿ ಆಸ್ತಿ ವಿಚಾರಕ್ಕೆ ವ್ಯಕ್ತಿಯೋರ್ವ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಆತನ ಹೆಸರು ಸಚಿನ್ ಶೆಟ್ಕೆ, ವಯಸ್ಸು 45. ಸ್ವತಃ ಮನೆಯಲ್ಲಿ ಕುತ್ತಿಗೆಗೆ ನೇಣು ಹಾಕಿಕೊಂಡಿರುತ್ತಾನೆ. ಕಿರಾಣಿ ಅಂಗಡಿ ಉದ್ಯೋಗ ಮಾಡಿಕೊಂಡಿರುತ್ತಾನೆ. ಕಾರಣ, ಆತ ಹಲವಾರು ಬಾರಿ ಮನೆಯಲ್ಲಿ ಆಸ್ತಿ ಕೇಳಿದರೂ ಮನೆಯವರು ಸ್ವಲ್ಪ ದಿನ ಹೋಗಲಿ ಎನ್ನುತ್ತಿದ್ದರು. ಆದ್ದರಿಂದ ಅವನು ನನ್ನ ಕಡೆ ಯಾರೂ ಗಮನಹರಿಸುತ್ತಿಲ್ಲ ಎಂದು ಆತ್ಮಹತ್ಯೆಗೆ ಶರಣಾಗಿರುತ್ತಾನೆ. ಆತನಿಗೆ ಹೆಂಡತಿ, ಮಗ, ಮಗಳು, ತಾಯಿ, ತಮ್ಮ ಇದ್ದಾರೆ. ಆದರೆ ಪತ್ನಿಯಾದ ಮನೀಷಾ ಪತಿ ಆತ್ಮಹತ್ಯೆಗೆ ಮನೆಯವರೇ ಕಾರಣ ಎಂದು ನಿಪ್ಪಾಣಿ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾಳೆ. ಈ ಪ್ರಕರಣದ ಬಗ್ಗೆ ತನಿಖೆಯನ್ನ PSI HD ಮುಲ್ಲಾ ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರು ಮುಂದುವರೆಸಿದ್ದಾರೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ BJP ಟಿಕೆಟ್ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಘೋಷಣೆಯಾಗಿ ಕೇವಲ 3 ದಿನ ಕಳೆದು ಹೋಗಿಲ್ಲ. ಅಷ್ಟರಲ್ಲೇ ಹುಕ್ಕೇರಿ ಪಟ್ಟಣದ ಕೋರ್ಟು ಸರ್ಕಲ್ನಲ್ಲಿ ನಿನ್ನೆ ಸಾಯಂಕಾಲ 5 ಗಂಟೆಯ ಸುಮಾರಿಗೆ ರಮೇಶ್ ಕತ್ತಿ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರಿಂದ ರಮೇಶ್ ಕತ್ತಿ ಅವರಿಗೆ ಟಿಕೆಟು ನೀಡದ ಕಾರಣ ಪ್ರತಿಭಟನೆ ಮಾಡಿದರು. ನಿನ್ನೆ ಬೆಳಿಗ್ಗೆ ಅಣ್ಣಾ ಸಾಹೇಬ್ ಜಲ್ಲೆ ಹಾಗೂ ಪತ್ನಿ ಶಶಿಕಲಾ ಜಲ್ಲೆ ಅವರ ಉಮೇಶ್ ಕತ್ತಿ ಅವರಿಗೆ ಭೇಟಿಯಾದ ಸಂದರ್ಭದಲ್ಲಿ, ನಾವು ನಿಮ್ಮ ಜೊತೆ ಇದ್ದೀವಿ, ನಿಮ್ಮ ಎಲ್ಲ ಸಭೆಗಳಿಗೆ ನಿಮಗೆ ಬೆಂಬಲ ನೀಡ್ತೀವಿ ಎಂದು ಉಮೇಶ್ ಕತ್ತಿ ಹೇಳಿದರೆ, ಅದೇ ಕತ್ತಿ ಬನದ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡಿ ಕತ್ತಿ ಸಾಹುಕಾರರ ನಿಜವಾದ ನಡೆ ಏನು ಅನ್ನೋದು ಚಿಕ್ಕೋಡಿ ಲೋಕಸಭೆಯ ಮತದಾರರಲ್ಲಿ ಗೊಂದಲದ ವಾತಾವರಣ ಉಂಟಾಗಿದೆ. ಇನ್ನು ಕತ್ತಿ ಸಹೋದರರು BJP ಹೈಕಮಾಂಡ್ ತೀರ್ಮಾನಕ್ಕೆ ತಲೆ ಬಾಗ್ತಾರಾ ಅಥವಾ ಕಾಂಗ್ರೆಸ್ JDS ಪಕ್ಷಕ್ಕೆ ಜಂಪ್ ಆಗ್ತಾರಾ ಅನ್ನೋದು ಕಾದು ನೋಡಬೇಕಿದೆ. ಬಾಗಲಕೋಟೆ ಲೋಕಸಭಾ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಹಿಳಾ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುತ್ತಿರುವಂತಹ ಶ್ರೀಮತಿ ವೀಣಾ ವಿಜಯನಂದ ಕಾಶಪ್ಪನವರು ನಿನ್ನೆ ಬೀಳ್ಗಿ ವಿಧಾನಸಭಾ ಮತಕ್ಷೇತ್ರದ ಪೂರ್ವಭಾವಿ ಸಭೆಯಲ್ಲಿ ಆಗಮಿಸಿದರು. ನಾನು 2.5 ವರ್ಷ ಜಿಲ್ಲಾ ಪಂಚಾಯತ್ ಅಧ್ಯಕ್ಷಳಾಗಿ ಅನೇಕ ಅಭಿವೃದ್ಧಿಪರ ಕೆಲಸಗಳನ್ನು ಮಾಡಿದ್ದೇನೆ ಮತ್ತು ಗ್ರಾಮ ವಾಸ್ತವ್ಯ ಕೂಡ ಮಾಡಿದ್ದೇನೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಅವುಗಳನ್ನು ಮುಂದೆ ಇಟ್ಟುಕೊಂಡು ಮತ ಹಾಕಿ ಅಂತ ಕೇಳುತ್ತೇನೆ. ಜನ ನನಗೆ ಗೆದ್ದಿಸುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದರು. ಇನ್ನು ಈ ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯರು SR ಪಾಟೀಲ್, ಮಾಜಿ ಶಾಸಕ GT ಪಾಟೀಲ್, ಬಸವಪ್ರಭು, ಸರ್ನಾಡ್ ಗೌಡ, ಶಿವಾನಂದ್ ನಿಂಗ್ನೂರ್, ಕಿಸಾನ್ ಘಟಕದ ಕಾರ್ಯದರ್ಶಿ GR ಪಾಟೀಲ್ ಮತ್ತು ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ಸಾಕಷ್ಟು ಎಲ್ಲ ಹಿರಿಯ ಕಿರಿಯ ನಾಯಕರ ಬೆಂಬಲ ಕೂಡ ಇದೆ. ಇವತ್ತು ವಿಶೇಷವಾಗಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದು, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅರ್ಧದಷ್ಟು ಮಹಿಳಾ ಮತದಾರರು ಇರುವುದರಿಂದ ಖಂಡಿತವಾಗಿ ಖುಷಿಯಾಗುತ್ತೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾಡಿದಂತ 5 ವರ್ಷದ ಸಾಧನೆಗಳಿದ್ದಾವೆ. ಅವರು ಸಾಕಷ್ಟು ಕೊಡುಗೆಗಳನ್ನ ರಾಜ್ಯಕ್ಕೆ ನೀಡಿದ್ದಾರೆ. ಜೊತೆಗೆ ನಾನು 2 ವರ್ಷ ಹೇಳ್ತಿದ್ದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀನಿ. ಮುಂದೆ ನಾನು ಮಾಡಬೇಕಾಗಿರೋ ಕೆಲಸಗಳನ್ನು ಕೂಡ ಒಂದು ಪಟ್ಟಿ ಮಾಡಿದ್ದೀನಿ. ಲೋಕಸಭೆಯ ನಿಮ್ಮ ಪ್ರತಿಸ್ಪರ್ಧಿ PC ಗದ್ದೇಗೌಡರು ಓಡುವ ಕುದುರೆ ಅಂತ ಭಾವಿಸ್ತಾರೆ, ಅಂದ್ರೆ ನೀವು ಯಾವ ರೀತಿ ಕಟ್ಟಾಗ್ತೀರಾ? ಕಟ್ಟ ಪ್ರಶ್ನೆ ಇಲ್ಲ. ನಮ್ದೇನು ಕೆಲಸ ಇದೆ ನಾವು ಮಾಡ್ತೀವಿ, ಅವ್ರದ್ದು ಪಾರ್ಟಿ ಅಂದ್ಮೇಲೆ ಅವ್ರು ಮಾಡ್ತಾರೆ. ಜನರು ಯಾರು ಅಭ್ಯರ್ಥಿ ಸೂಕ್ತ ಅಂತೇಳಿ ಸರಿಯಾಗಿ ನಿರ್ಧಾರ ಮಾಡಬೇಕು. ಇವತ್ತು ರಾಜ್ಯದ ಎಲ್ಲ ನಾಯಕರೇ ಮಾತಾಡ್ತಾರೆ. ಅದೇ ರೀತಿ ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ಎಲ್ಲ ನಾಯಕರು, ಸಾಕಷ್ಟು ರಾಜ್ಯ ಹಾಗೂ ಜಿಲ್ಲೆಯ ನಾಯಕರು, ಜಿಲ್ಲೆಯ ಎಲ್ಲ ಹಿರಿಯ ನಾಯಕರು. ಈ 4-5 ದಿನಗಳ ಒಂದು ಪ್ರವಾಸ ನಿಮ್ಗೆ ಏನು ಅನ್ಸಾಗ್ತಾ ಇದ್ರಿ ಮೇಡಮ್? ಚೆನ್ನಾಗಿದೆ ವಾತಾವರಣ. ಇವತ್ತು ಒಂದು ಆದ್ಯತೆಯನ್ನು ನೀಡಿದ್ದು, ಮಹಿಳೆಗೆ ಆದ್ಯತೆಯನ್ನು ನೀಡಿದ್ದು, ಇವತ್ತು ಸಾಕಷ್ಟು ಜಿಲ್ಲೆಯ ಜನರಿಗೆ ಒಂದು ಖುಷಿ ತರುತ್ತೆ.
ಮತ್ತೆ ನಿಮ್ಮ ಮಿತ್ರ ಪಕ್ಷ ಜೆಡಿಎಸ್ ಬಗ್ಗೆ ನಮ್ಮ ಜೊತೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಇವತ್ತು ಅವರು ಕೂಡ ನಾವೆಷ್ಟು ನಾವು ಗೆಲ್ಲಬೇಕು ಅನ್ನೋ ಒಂದು ಇದ್ರಲ್ಲಿ ಇದ್ವೋ ಅವರು ಕೂಡ ನಮ್ಮ ಜೊತೆ ಅಷ್ಟೇ ಗೆಲ್ಲಿಸ್ಬೇಕು ಅನ್ನೋ ಒಂದು ಕೈ ಜೋಡಿಸಿ ಇವತ್ತು ಪಾಕ್ ಸಾಯೋದಾದ್ರೆ ಸಾಯಿಲಿ ಬಿಡಿ, ಪ್ರಧಾನಿ ಮೋದಿ ಹೇಳಿಕೆ. ನಾವು ಕೇವಲ ಭಾರತ ಪಾಕಿಸ್ತಾನ್ ಎಂಬುದಾಗಿ ಮಾತನಾಡುವ ಮೂಲಕ ಬಹಳಷ್ಟು ಸಮಯ ವ್ಯರ್ಥ ಮಾಡಿದ್ದೇವೆ. ಪಾಕ್ ಸಾಯೋದಾದ್ರೆ ಸಾಯಲಿ ಬಿಡಿ, ಅದನ್ನ ಬಿಟ್ಟು ನಾವು ಮುಂದೆ ಹೋಗೋಣ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಶೀಘ್ರದಲ್ಲೇ ನಮ್ಮ ದೇಶ 5 ಟ್ರಿಲಿಯನ್ ರಾಷ್ಟ್ರಗಳ ಕ್ಲಬ್ಗೆ ಸೇರ್ಪಡೆಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಭಾನುವಾರ ಸಂಜೆ ರಾಷ್ಟ್ರೀಯ ಬಿಜೆಪಿಯಿಂದ ಆಯೋಜಿಸಲಾಗಿದ್ದ ನಾನು ಚೌಕಿದಾರ್ ಎಂಬ ಕಾರ್ಯಕ್ರಮದ ಅಂಗವಾಗಿ ದೇಶಾದ್ಯಂತ ಪಕ್ಷದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳೊಂದಿಗೆ ಸಂವಾದ ನಡೆಸಿದ ಮೋದಿಯವರು ಬೆಂಗಳೂರಿನ ಐಟಿ ಉದ್ಯೋಗಿಯೊಬ್ಬರ ಪ್ರಶ್ನೆಗೆ ಉತ್ತರಿಸಿದರು. ನಗರದ ಮಹದೇವಪುರದಲ್ಲಿ ಹಮ್ಮಿಕೊಂಡಿದ್ದ ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಐಟಿ ಉದ್ಯೋಗಿ ರಾಕೇಶ್ ಪ್ರಸಾದ್ ಎಂಬುವರು ಪ್ರಧಾನಿ ಉದ್ದೇಶಿಸಿ, ಹಲವು ದಶಕಗಳಿಂದ ಭಾರತ ಅಭಿವೃದ್ಧಿಶೀಲ ದೇಶಗಳ ಪಟ್ಟಿಯಲ್ಲೇ ಇದೆ, ಅಭಿವೃದ್ಧಿ ದೇಶಗಳ ಪಟ್ಟಿಗೆ ಸೇರುವುದು ಯಾವಾಗ ಎಂದು ಪ್ರಶ್ನಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಮೋದಿ, ನಾವು ಬಹಳ ವರ್ಷಗಳ ಕಾಲ ಕೇವಲ ಭಾರತ ಪಾಕಿಸ್ತಾನ್ ಎಂಬ ವಿಷಯದ ಮಾತು ಕುರಿತು ಮಾತನಾಡುತ್ತಲೇ ಸಾಕಷ್ಟು ಸಮಯ ವ್ಯರ್ಥ ಮಾಡಿದ್ದೇವೆ. ಪಾಕಿಸ್ತಾನ್ ಸಾಯುವುದಾದರೆ ಸಾಯಲಿ ಬಿಡಿ, ನಾವು ಮುಂದೆ ಹೋಗೋಣ, ಭಾರತ ಶಕ್ತಿಶಾಲಿ ರಾಷ್ಟ್ರವಾಗಿ ಹೊರಹೊಮ್ಮುತ್ತಿದೆ ಎಂದು ತಿಳಿಸಿದರು. ಗರ್ವ ಅನುಭವ ಟೆಕ್ನಾಲಜಿ ಕೆ ಮಾಧ್ಯಮ ಸೆ ಮುಜೆ ಮಿಲ್ನೆ ಕಾ ಆಜ್ ಸೌಭಾಗ್ಯ ಮಿಲಾ ಹೈ. ಟಿವಿ ಚಾನಲ್ಗಳೋ ಕೆ ಮಾಧ್ಯಮ ಸೆ ಭಿ ದೇಶ ಕೆ ಕರೋಡೋ ಪರಿವಾರೋ ಕೆ ಸಾಥ್ ಜೊ ಆಜ್ ಅಪ್ನೆ ಘರ್ ಮೇ ಹೋಂಗೆ ಉನ್ಸೆ ಭಿ ಸಂವಾದ್ ಕರ್ನೆ ಕಾ ಮುಜೆ ಸೌಭಾಗ್ಯ ಮಿಲಾ ಹೈ. ಚುನಾವ್ ಕಿ ಗರ್ಮಾಹಟ್ ಮೇ ಏಕ ಐಸಾ ಅವಸರ ಹೈ ಜಿಸ್ ಪರ್ ಸಬ್ಕಿ ನಿಗಾಹೆ ಹೋನಾ ಬಡಾ ಸ್ವಾಭಾವಿಕ ಹೈ. ಹಜಾರ 14 ಜಬ್ ಲೋಕಸಭಾ ಕಾ ಚುನಾವ್ ಚಲ್ ರಹಾ ಥಾ